ನಮ್ಮ ರೇವಣ್ಣವರು ಒಂದು ಕ್ವಶನ್ ಹಾಕಿದ್ರು. ಜೆಡಿಎಸ್ ಶಾಸಕರಿಗೆ ಅನ್ಯಾಯ ಆಗ್ತಾ ಇದೆ, ಬಿಜೆಪಿ ಪಕ್ಷ ಅಧಿಕಾರ, ಇವರು ವಿರೋಧ ಪಕ್ಷದ ನಾಯಕರು. ಶಿವಲಿಂಗ ಯಾರು ಬಂದ್ರು, ಶಿವಲಿಂಗ ನೀವೆಲ್ಲ ನೋಡಿದ್ರಿ ಟಿವಿನಲ್ಲಿ, ನಾನೇನು ಮುಚ್ಚು ಮರೆ ಅಲ್ಲ ಇದು. ಶಿವಲಿಂಗೇಗೌಡ ಒಬ್ಬನಿಗೆ ಯಡಿಯೂರಪ್ಪ ಬಂದ್ರು ಕೊಡ್ತಾನೆ, ಸಿದ್ದರಾಮಣ್ಣ ಬಂದ್ರು ಕೊಡ್ತಾನೆ, ಯಾರು ಬಂದ್ರು ಶಿವಲಿಂಗೇಗೌಡ ಕೊಟ್ರೆ ನಾವೇನ್ ಮಾಡೋದು ಅಂತ ಹೇಳಿ ಪಕ್ಷ ಇದನ್ನ ಮಾಡಿದ್ರು. ಪಾಪ ಮಾತಾಡಿದಾಗ ನಾನು ಮಧ್ಯ ನನಗೆ ಗ್ರಾಂಟ್ ಅನ್ನ ಕೊಟ್ಟಂತ ಅವರನ್ನ ಡಿಪೆಂಡ್ ಮಾಡ್ಕೊಂಡು ಹೋದ್ರೆ ನನಗೆ ಗೌರವ ಬರೋದಿಲ್ಲ ಅಂತ ಹೇಳಿ ನಾನು ಸಿದ್ದರಾಮಣ್ಣನ ಬಗ್ಗೆ, ಹೌದು ಸಿದ್ದರಾಮಣ್ಣ ಅವರು ಕೊಟ್ಟಿದ್ದಾರೆ, ನೀವು ನಾವೆಲ್ಲ ಸೇರಿ ಸನ್ಮಾನ ಮಾಡಿದ್ದೇವೆ, ಮತ್ತೆ ಅವರಿಂದ ನಮ್ಗೆ ಸಹಾಯ ಆಗಿದೆ, ಅದನ್ನು ಈ ಜನದಲ್ಲಿ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ವಿಧಾನಸಭೆಯಲ್ಲಿ ನಾನು ಹೇಳಿದೆ. ಅಲ್ಲಿಂದ ನನ್ನ ಮೇಲೆ ಇವನು ವಿಧಾನಸಭೆಯಲ್ಲೇ ಸಿದ್ದರಾಮಣ್ಣನ ಹೊಗಳಕ್ಕೆ ಪ್ರಾರಂಭ ಮಾಡ್ದ ಅಂತೇಳಿ ನನ್ನ ಮೇಲೆ ಗೂಬೆ ಬಂದು ಅಲ್ಲಿಂದ ಇಲ್ಲಿಯವರೆಗೆ ನಡೆದಿರ್ತಕ್ಕಂಥದ್ದನ್ನೆಲ್ಲ ನಿಮ್ಗೆ ಗೊತ್ತಿದೆ, ಹೇಳಿದ್ದೇನೆ. ಆ ಘಟನೆ ಹಿನ್ನೆಲೆಯಲ್ಲಿ ಅವರಿಗೆ ನಮಗೆ ಬೆಳೆದಂತ ಮನಸ್ತಾಪ, ನಾನು ಯಾರಿಗೆ ನಿಂದನೆ ಕೊಡಕ್ ಹೋಗೋದಿಲ್ಲ. 15-20-25 ವರ್ಷಗಳ ಕಾಲ ಅವರ ಜೊತೆನಲ್ಲಿ ರಾಜಕೀಯ ಸ್ನೇಹವನ್ನ ಬೆಳೆಸಿದ್ದೇನೆ, ರಾಜಕೀಯವಾಗಿ ಹೋರಾಟ ಮಾಡಿದ್ದೇನೆ. ಅನೇಕ ತಪ್ಪು ನಪ್ಪುಗಳಾಗಿರ್ಬಹುದು, ಬರ್ತವೆ. GT ದೇವೇಗೌಡರು ಮನುಷ್ಕೊಂಡು ಹೋಗಿದ್ರು, ಸಿದ್ದರಾಮಣ್ಣ ಪಕ್ಕದಲ್ಲೇ ಕೂತ್ಕೊಂಡು ನಾನು ಕಾಂಗ್ರೆಸ್ ಸೇರ್ತೀನಿ ಅಂತ ಹೇಳಿದ್ರು, ಆದ್ರೆ GT ದೇವೇಗೌಡರ ಜೊತೆ ವಿಶ್ವಾಸವನ್ನ ಬೆಳೆಸಿದ್ರು. ಈ ಶಿವಲಿಂಗೇಗೌಡರ ಜೊತೆ ವಿಶ್ವಾಸ ಬೆಳೆಸಬಾರ್ದು ಅನ್ನೋದು ನಿಮ್ಮಲ್ಲಿತ್ತ, ಯಾತಕ್ಕೆ ಆಗ್ಲಿಲ್ಲ? ಅವನಿಗೆ ಸಂಧಾನ ಯಾವುದೇ ಕಾರಣದಿಂದ ಆಗಲ್ಲ, ಸುಮ್ಮನೆ ಇಲ್ಲೇ ಇದ್ದಾನೆ, ಮಾತಾಡ್ತಾನೆ, ಬಂದೋಗ್ತಾನೆ ಅಂತ ಹೇಳಿದ್ರು ಹೊರತು ನನ್ನ ಮನಸ್ಸನ್ನ ಒಲಿಸ್ತಕ್ಕಂತ ಕೆಲಸವನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದರಿಂದ ನಾನು ರಾಜಕೀಯದಲ್ಲಿ ಬೇರೆ ನಿರ್ಧಾರವನ್ನ, ನನ್ನ ಮೊನ್ನೆ ದಿವಸ ಅಷ್ಟು ಹೊತ್ತಿನಲ್ಲಿ 2,500-3,000 ಮುಖಂಡಗಳು ಸೇರಿ ನೀವು ಕಾಂಗ್ರೆಸ್ ಹೋಗ್ಬೇಕು ಅಂತಕ್ಕಂಥ ನಿರ್ಧಾರವನ್ನು ನೀವು ಕೊಟ್ಟಿದ್ದೇನೆ. ಮುಂದೆ ಆ ನಿರ್ಧಾರಕ್ಕೆ ಉತ್ತರವನ್ನು ಕೊಡ್ತಕ್ಕಂಥ ಅವರು ನೀವಿದ್ದೀರಿ. ನಾನು ಈಗ ಕಾನೂನಾತ್ಮಕವಾಗಿ ನಾನು ಅಲ್ಲಿಗೆ ಈಗ ಇವತ್ತು ಸೇರ್ಪಡೆ ಅಂತಕ್ಕಂಥದ್ದನ್ನ ಕೆಲವರು ಹೇಳಿದ್ರು, ನಾನು ಇವತ್ತು ಸೇರ್ಪಡೆ ಆಗ್ತಾ ಇಲ್ಲ. ನಾನು ಮುಂದೆ ಕಾನೂನಾತ್ಮಕವಾಗಿ ನಾನು ರಾಜೀನಾಮೆಯನ್ನ ಕೊಡಬೇಕಾದ್ರೆ ಬಂದ್ರೆ ರಾಜೀನಾಮೆಯನ್ನ ಕೊಟ್ಟು ಇನ್ನು 1.5 ತಿಂಗಳಿದೆ MLA ಗಿರಿ, ನಾನು ಅಲ್ಲಿವರೆಗೂ ರಾಜೀನಾಮೆ ಕೊಡೋದಿಲ್ಲ. ನಾನು ಯಾವತ್ತು ಸಿದ್ದರಾಮಣ್ಣನ ಆಶೀರ್ವಾದ ಇರುತ್ತೆ, ಅಲ್ಲಿವರೆಗೆ ನಾನು ಹೆದರಬೇಕಾದ ಆಶಯ ಏನನ್ನೂ ಇದಿಲ್ಲ. ವಿಸ್ತಾರ ನ್ಯೂಸ್, ನಿಖರ ಜನಪರ.